ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಕಾಮಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೇಜರ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರಿಗೆ SIT ಲುಕ್ಔಟ್ ನೋಟಿಸ್ ಅನ್ನು ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ವಿಚಾರಣೆಗೆ ಅವರು ಬಂದಿಲ್ಲ, ಆ ಹಿನ್ನೆಲೆಯಲ್ಲಿ ಲುಕ್ಔಟ್ ನೋಟಿಸ್ ಜಾರಿಯಾಗಿರೋದು. ಎಲ್ಲ ಏರ್ಪೋರ್ಟ್ಗಳಿಗೂ ಲುಕ್ಔಟ್ ನೋಟಿಸ್ ಅನ್ನು ರವಾನೆ ಮಾಡಲಾಗಿದೆ. ಎಲ್ಲಾದರೂ ಅವ್ರು ಕಾಣಿಸ್ಕೊಂಡ್ರೆ ಅವರ ಫಿಸಿಕಲ್ ಮೂಮೆಂಟ್ ಅನ್ನು ರಿಸ್ಟ್ರಿಕ್ಟ್ ಮಾಡೋದಕ್ಕೆ, ಅವರು ಓಡಾಡೋದನ್ನು ತಡೆಯೋದಕ್ಕೆ, ಎಲ್ಲಾದರೂ ಔಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಂದ್ರೆ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವ್ರು ಕಾಣಿಸ್ಕೊಂಡ್ರೆ ಅವರನ್ನು ವಶಕ್ಕೆ ಪಡೀರಿ ಅಂತ ಲುಕ್ಔಟ್ ನೋಟಿಸ್ನಲ್ಲಿ ಸೂಚನೆ ಕೊಡಲಾಗಿದೆ. ದೇಶದ ಎಲ್ಲ ಏರ್ಪೋರ್ಟ್ಗಳಿಗೂ ಕೂಡ ಈ ಲುಕ್ಔಟ್ ನೋಟಿಸ್ ಅನ್ನು ರವಾನೆ ಮಾಡಲಾಗಿದೆ. 7 ದಿನಗಳ ಕಾಲಾವಕಾಶ ಕೇಳಿದ್ರು, ಆದ್ರೆ ಇಲ್ಲ, ನೋ, ಲುಕ್ಔಟ್ ನೋಟಿಸ್ ಜಾರಿಯಾಗಿದೆ. ಪ್ರಜ್ವಲ್ ರೇವಣ್ಣ ಎಲ್ಲೇ ಇದ್ರು, ಎಲ್ಲಾದರೂ ಕಾಣಿಸಿದ್ರೆ, ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡ್ರೆ ಅವರನ್ನು ಆ ಕ್ಷಣವೇ ವಶಕ್ಕೆ ಪಡೆಯುವಂತೆ ಸೂಚನೆಯನ್ನು ಕೊಡಲಾಗಿದೆ. ಹಿರಿಯ ಪ್ರತಿನಿಧಿ ಅರುಣ್ BA ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್, ಗುಡ್ ಮಾರ್ನಿಂಗ್. ಲುಕ್ಔಟ್ ನೋಟಿಸ್ನ ವಿಚಾರವಾಗಿ ಸರ್, ಮೊದಲಿಗೆ ಲುಕ್ಔಟ್ ನೋಟಿಸು ಅಂತಂದರೆ ಏನು, ಲುಕ್ಔಟ್ ನೋಟಿಸ್ ಹೇಗೆ ವರ್ಕ್ ಆಗುತ್ತೆ, ಆ್ಯಂಡ್ ಪ್ರಜ್ವಲ್ ರೇವಣ್ಣ ಅವರನ್ನು ವಶಕ್ಕೆ ಪಡೆಯೋದಕ್ಕೆ ಅವರು ಜರ್ಮನಿನಲ್ಲಿದ್ದಾರೆ, ಲುಕ್ಔಟ್ ನೋಟಿಸ್ ಯಾವ ಲೆಕ್ಕದಲ್ಲಿ ಕೆಲಸ ಮಾಡುತ್ತೆ? ಪ್ರಮುಖವಾಗಿ ಪ್ರಣೋತ್, ಯಾವುದೇ ಆರೋಪಿ ಅಥವಾ ಅಪರಾಧಿ ಅವರು ಯಾವುದಾದರೂ ಪ್ರಕರಣದಲ್ಲಿ ತನಿಖಾ ಸಂಸ್ಥೆಗೆ ಬೇಕಾಗಿದ್ದಂತಹ ಸಂದರ್ಭದಲ್ಲಿ ಅವರು ದೇಶದ ಒಳಭಾಗದಲ್ಲಿ ಲಭ್ಯವಿಲ್ಲದೆ ಹೊರದೇಶಗಳಿಗೆ, ಅಂದ್ರೆ ದೇಶದ ಗಡಿ ದಾಟಿ ಹೋಗಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಂತ ಸಂದರ್ಭದಲ್ಲಿ ವಲಸೆ ಇಲಾಖೆ ಇರಿದೆ, ವಲಸೆ ಇಲಾಖೆಯ ಮೂಲಕ ಸಂಬಂಧಿಸಿದ ತನಿಖಾ ಸಂಸ್ಥೆ ಆರೋಪಿಯನ್ನ ಹುಡುಕಾಟ ನಡೆಸುವಂತ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನ ಲುಕ್ಔಟ್ ನೋಟಿಸ್ ಅಥವಾ ಲುಕ್ಔಟ್ ಸರ್ಕ್ಯುಲರ್ LOC ಅಂತ ಕೂಡ ಕರೀತಾರೆ. ಸಾಧಾರಣವಾಗಿ ಎಲ್ಲ ದೇಶಗಳ ವಲಸೆ ವಿಭಾಗಗಳಿಗೆ ಈ ಒಂದು ಸರ್ಕ್ಯುಲರ್ನ ಕಳಿಸಲಾಗುತ್ತೆ. ಅದರಲ್ಲಿ ನಮಗೆ ಬೇಕಾಗಿರುವಂತ ವ್ಯಕ್ತಿ ಇಂಥ ಸ್ವರೂಪದಲ್ಲಿ ಇದ್ದಾನೆ, ಅವನು ನಿಮ್ಮ ದೇಶದ ಗಡಿಯ ವ್ಯಾಪ್ತಿಯೊಳಗೆ ಎಲ್ಲಾದರೂ ಕಂಡು ಬಂದಲ್ಲಿ ತಕ್ಷಣವೇ ಅವನನ್ನ ವಲಸೆ ವಿಭಾಗದ ಅಧಿಕಾರಿಗಳಿಗೆ ಒಪ್ಪಿಸಬೇಕು ಅಂತ ಹೇಳಿ ಆ ಒಂದು ಸರ್ಕ್ಯುಲರ್ನಲ್ಲಿ, ಸುತ್ತೋಲೆಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿರುತ್ತೆ. ಅದೇ ಪ್ರಕಾರವಾಗಿ ವಿಮಾನ ನಿಲ್ದಾಣಗಳಲ್ಲಿರುವಂತಹ ಕಸ್ಟಮ್ಸ್ ಅಧಿಕಾರಿಗಳಿರ್ಬೋದು, ಬಂದರುಗಳಲ್ಲಿರುವಂತಹ ಕಸ್ಟಮ್ಸ್ ಅಧಿಕಾರಿಗಳು ಇರಬಹುದು, ಆ ಲುಕ್ಔಟ್ ನೋಟಿಸ್ ಅಥವಾ ಲುಕ್ಔಟ್ ಸರ್ಕ್ಯುಲರ್ನ ಇಟ್ಟುಕೊಂಡು ಸಂಬಂಧಿಸಿದಂತ ಆರೋಪಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ. ಇದಕ್ಕೆ ಲುಕ್ಔಟ್ ಸರ್ಕ್ಯುಲರ್ ಅಥವಾ ಲುಕ್ಔಟ್ ನೋಟಿಸ್ ಅಂತ ಹೇಳ್ತಾ ಇರುವಂತದ್ದು. ಈಗಲೂ ಕೂಡ ಪ್ರಜ್ವಲ್ ರೇವಣ್ಣ ನೇರವಾಗಿ ತನ್ನ ಸಂಸದರ ಸ್ಥಾನಮಾನವನ್ನ ಬಳಕೆ ಮಾಡಿಕೊಂಡು ಜರ್ಮನಿಯ ಫ್ರಾಂಕ್ಫರ್ಟ್ಗೆ ಹೋಗಿರುವಂತದ್ದು ಸ್ಪಷ್ಟವಾಗಿದೆ. ಆತ ಜರ್ಮನಿಯಲ್ಲೇ ಕೂತ್ಕೊಂಡು ಅಲ್ಲಿಂದಲೇನೆ ತನ್ನ ಮಾಹಿತಿಯನ್ನ ಕಳಿಸ್ತಾನೆ, ವಕೀಲರ ಮೂಲಕ ಇಮೇಲ್ ಮಾಡಿ ಒಂದು ವಾರ ಕಾಲಾವಕಾಶ ಕೊಡ್ತಾನೆ ಅಂತಂದ್ರೆ ಆತ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇರುವಂತದ್ದು ಇಲ್ಲಿ ಸ್ಪಷ್ಟವಾಗಿದೆ. ಹಾಗಾಗಿನೆ ಈಗ SIT ಪೊಲೀಸರು ಪ್ರಜ್ವಲ್ ರೇವಣ್ಣಗೆ ಲುಕ್ಔಟ್ ನೋಟಿಸ್ ನ ಹೊರಡಿಸಿದ್ದಾರೆ. ಆದ್ರೆ ಒಂದು ಇಲ್ಲಿ ಸಮಸ್ಯೆ ಇರುವಂತದ್ದು ಏನಂದ್ರೆ, ಯಾವುದೇ ಲುಕ್ಔಟ್ ನೋಟಿಸ್ ಹೊರಡಿಸಿದ ದಿನಾಂಕದಿಂದ 1 ವರ್ಷದವರೆಗೆ ಅದಕ್ಕೆ ಅವಕಾಶ ಇರುತ್ತೆ. ವರ್ಷದ ಒಳಗೆ ಯಾವಾಗ ಬೇಕಾದರೂ ಅವ್ರನ್ನ ಕರೆತರುವಂತ ಅವಕಾಶ ಇರುತ್ತೆ. 1 ವರ್ಷವಾದರೂ ಆತ ಸಿಕ್ಕದೇ ಇದ್ದಲ್ಲಿ ಆಗ ಅದನ್ನ ಅಮಾನತುಗೊಳಿಸುವ ಅಥವಾ ರದ್ದುಗೊಳಿಸುವಂತಹ ಅಧಿಕಾರ ಸಂಬಂಧಪಟ್ಟ ತನಿಖಾ ಸಂಸ್ಥೆಗೆ ಇರುತ್ತೆ. ಈಗ ರೇವಣ್ಣ ಅವರು ಯಾವಾಗ ಅವ್ರನ್ನ ವಾಪಸ್ ತರ್ತಾರೆ, ಲುಕ್ಔಟ್ ನೋಟಿಸ್ ಅಂತೂ ಹೊರಡಿಸಿ ಆಯ್ತು, ಇವತ್ತಿನಿಂದ 1 ವರ್ಷದ ಒಳಗೆ ಯಾವಾಗ ಬೇಕಾದರೂ ಪ್ರಜ್ವಲ್ ರೇವಣ್ಣನ ಹಿಡಿದು ತರುವಂತ ಒಂದು ಅವಕಾಶ ಇದ್ದೇ ಇರುತ್ತೆ. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏಜೆನ್ಸಿ, ವಲಸೆ ವಿಭಾಗ ಹಾಗೂ ಅವ್ರು ಯಾವ ದೇಶಕ್ಕೆ ಹೋಗಿದಾರೋ ಆ ದೇಶದ ಭಾರತೀಯ ರಾಯಭಾರ ಕಚೇರಿ ಇವೆಲ್ಲವೂ ಕೂಡ ಜಂಟಿಯಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು, ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಗೊತ್ತಾದ ತಕ್ಷಣವೇ HD ರೇವಣ್ಣ ಅವರು ನಾವು ಕರ್ಸೇ ಕರೆಸ್ತೀವಿ, ನಾವು ಓಡ್ ಹೋಗೋದಿಲ್ಲ, ಪ್ರಜ್ವಲ್ ರೇವಣ್ಣ ಎಲ್ಲೂ ಓಡ್ ಹೋಗೋದಿಲ್ಲ, ಅವ್ರನ್ನ ವಿಚಾರಣೆ ಕರ್ಕೊಂಬರ್ತೀವಿ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ? ಲುಕ್ಔಟ್ ನೋಟಿಸ್ ಹೊರಡಿಸುವಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಒಂದು ಲೆಕ್ಕದಲ್ಲಿ ಅಂತಾರಾಷ್ಟ್ರೀಯ ಆರೋಪಿ, ಅಂತಾರಾಷ್ಟ್ರೀಯ ಮಟ್ಟದ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಗುರುತಿಸಿಕೊಂಡಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಪ್ರಣೋತ್, ಥ್ಯಾಂಕ್ ಯು ಅರುಣ್ ಸರ್ ಮಾಹಿತಿಗೆ.